ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಶ್ವೀಜ ಕಾರ್ತಿಕದಲ್ಲಿ ದೇಶಕ್ಕೆ ಕಷ್ಟ ಭಂಗ ನೋವಿದೆ ರೋಗ ರುಜಿನಗಳು ಹೆಚ್ಚುತ್ತವೆ ಕಳ್ಳಕಾಕರ ಕಾಟಗಳು ಅಪಮೃತ್ಯುಗಳು ಕೊಲೆಗಳು ಮದೀಯ ಗಲಭೆಗಳು ಹೆಚ್ಚಾಗಿ ಅಂತಾರಾಷ್ಟ್ರೀಯ ವಿಕೋಪಕ್ಕೆ ತುತ್ತಾಗುತ್ತದೆ ತಮ್ಮ ಭವಿಷ್ಯವಾಣಿಯಿಂದ ಹೆಸರುವಾಸಿಯಾಗಿರುವ ಹಾರನಹಳ್ಳಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಅರಸೀಕೆರೆ ತಾಲೂಕಿನ ಶ್ರೀ ಕ್ಷೇತ್ರ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಮಳೆಯ ಬಗ್ಗೆ ಮತ್ತೊಂದು ಭಯಾನಕ ಭವಿಷ್ಯ ನುಡಿದಿದ್ದಾರೆ ಶುಭಕೃತ ನಾಮ ಸಂವತ್ಸರದ ಫಲದಲ್ಲಿ ಗುಡುಗು ಮಿಂಚು ಗಾಳಿ ಮಳೆ ಪ್ರಕೃತಿ ಅಲ್ಲೋಲ ಕಲ್ಲೋಲವಾಗುತ್ತದೆ ಬಯಲು ಸೀಮೆ ಮಲೆನಾಡಾಗುತ್ತದೆ ಮಲೆನಾಡು ಬಯಲು ಸೀಮೆಯನ್ನ ಬಯಸುತ್ತದೆ ಇದು ಮುಂದುವರಿಯುತ್ತದೆ ಈ ಸಂವತ್ಸರದ ಫಲ ನೋಡಿದರೆ ಮೇಘ ಗರ್ಜಿಸಿತು ಭೂಮಿ ತಲ್ಲಣಗೊಂಡಿತು ಭೂಮಿ ಕಂಪಿಸುತ್ತದೆ ಗುಡ್ಡಗಳು ಕುಸಿಯುತ್ತವೆ ಕೆರೆ ಕಟ್ಟೆಗಳು ಒಡೆದು ಹೋಗುತ್ತವೆ ಇದು ಈ ಸಂವತ್ಸರದ ಕಡೆಯವರೆಗೂ ಇರುತ್ತದೆ ಮುಂಗಾರು ಮಳೆ ಕಳೆದ ಮೇಲೆ ಹಿಂಗಾರು ಕಡಿಮೆಯಾಗುತ್ತದೆ ಆದರೆ ಅಕಾಲಿಕ ಮಳೆಗಳು ಹೆಚ್ಚಾಗುತ್ತವೆ ರಾಜಕೀಯದಲ್ಲಿ ಕಲಹಗಳಾಗುತ್ತವೆ ಆಶ್ವೀಜ ಕಾರ್ತಿಕದಲ್ಲಿ ದೇಶಕ್ಕೆ ಕಷ್ಟ ಭಂಗ ನೋವಿದೆ ರೋಗ ರುಜಿನಗಳು ಹೆಚ್ಚುತ್ತವೆ ಕಳ್ಳಕಾಕರ ಕಾಟಗಳು ಅಪಮೃತ್ಯುಗಳು ಕೊಲೆಗಳು ಮತೀಯ ಗಲಭೆಗಳು ಹೆಚ್ಚಾಗಿ ಅಂತಾರಾಷ್ಟ್ರೀಯ ವಿಕೋಪಕ್ಕೆ ತುತ್ತಾಗುತ್ತದೆ ಎಲ್ಲವೂ ಇನ್ನೂ ಇದೆ ಇನ್ನೂ ಹೆಚ್ಚುತ್ತದೆ ರಾಜಕೀಯದಲ್ಲಿ ಕಲಹಗಳಾಗುತ್ತವೆ ಗುಂಪುಗಳಾಗುತ್ತವೆ ಮಳೆ ಬರುತ್ತೆ ಬೆಳೆ ಸಿಕ್ಕಲ್ಲ ಬೆಳೆ ಬರುತ್ತೆ ಮಳೆ ತಿಂದಾಕುತ್ತದೆ ಶುಭಕೃತ ನಾಮ ಸಂವತ್ಸರದ ಫಲ ಅಶುಭವಾಗಿರುತ್ತದೆ ಬಲಾಢ್ಯ ಪೃಥ್ವಿ ಹೆಚ್ಚುತ್ತಾ ಹೋಗುತ್ತದೆ ಆಕಾಶ ಎಲ್ಲಿ ಬೇಕು ಅಲ್ಲಿ ಗರ್ಜಿಸುತ್ತದೆ ಕೆಂಡ ಮಂಡಲವಾಗುತ್ತದೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಭಂಗವಾಗುತ್ತದೆ ಮತೀಯ ಗಲಭೆ ಇನ್ನೂ ಹೆಚ್ಚಾಗುತ್ತದೆ ಸಾವು ನೋವು ಇನ್ನೂ ಜಾಸ್ತಿಯಾಗುತ್ತದೆ ಅಶಾಂತಿ ಇದೆ ಕಾರ್ತಿಕ ಆಶ್ವೀಜದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಗೊಂದಲಗಳು ಸಾವು ನೋವುಗಳಾಗುವ ಲಕ್ಷಣ ಬಹಳ ಇದೆ ಜನ ತಲ್ಲಣಗೊಳ್ಳುತ್ತಾರೆ ಈ ತಿಂಗಳವರೆಗೂ ಕಾದು ನೋಡಿ ಶುಭಕೃತ ನಾಮ ಸಂವತ್ಸರದಲ್ಲಿ ಶುಭವಾಗುವುದಿಲ್ಲ ಗಾಳಿ ಮಳೆ ವೃಕ್ಷಗಳು ಮುರಿದು ಬೀಳುತ್ತವೆ ವಿಪರೀತ ಮಿಂಚು ಗಾಳಿಯಾಗುತ್ತದೆ ಸಾವು ನೋವು ಹೆಚ್ಚಾಗುತ್ತದೆ ಶುಭವಾದದ್ದಲ್ಲ ಜಲಾಶಯಗಳು ತುಂಬಿ ಹರಿಯುತ್ತವೆ ಕೆಲವು ಕಡೆ ಮಳೆ ಹೋದರೆ ಸಾಕು ಅಂತಾರೆ ಕೆಲವು ಕಡೆ ಮಳೆ ಬೇಕು ಅಂತಾರೆ ಎಂದು ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ದಾರೆ